ಅವರಿಗೋಸ್ಕರ ಹುಡುಕುತ್ತಾ ಹುಡುಕುತ್ತಾ ನಾನು ನನ್ನ ಮಾವನನ್ನು ಕಳೆದುಕೊಂಡೆ. ಕ್ರೂರರ ಕೈಯಲ್ಲಿ ಸಿಕ್ಕ ಬಳಲುತ್ತಿರುವಾಗ ದೇವರ ಹಾಗೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿ ನಿನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡಿದ್ಯ. ಈ ನಿನ್ನ ಉಪಕಾರ ನಾನು ಯಾವತ್ತೂ ಬರೆಯುವುದಿಲ್ಲ. ಅಡ್ಡ, ಕೊನೆಯದಾಗಿ ನನ್ನನ್ನು ನನ್ನ ಪತಿ ಹತ್ರ ಕಳಿಸಿದ್ರೆ ನಿನಗೆ ತುಂಬಾ ಪುಣ್ಯ ಬರ್ತದೆ. ಕೊನೆಯಲ್ಲಿ ಇದೊಂದು ಮಾತನ್ನು ನೀನು ನಡೆಸಿಕೊಳ್ಳಲೇಬೇಕಣ್ಣ, ನಡೆಸಿಕೊಳ್ಳಲೇಬೇಕು. ನಿರ್ಮಲಾ, ಅಳಬೇಡಮ್ಮ ಅಳಬೇಡ, ಖಂಡಿತವಾಗಿ ನಿನ್ನನ್ನು ನಿನ್ನ ಗಂಡನೊಡನೆ ಕೂರಿಸುತ್ತೇನೆ. ಆದರೆ ಈ ಫೋಟೋದಲ್ಲಿ ಇರುವ ವ್ಯಕ್ತಿ ನನಗೆ ತುಂಬಾನೇ ಗೊತ್ತು. ಆದರೆ ನಿನ್ನ ಪತಿ ಎಂಬುದು ನನಗೇನು ಗೊತ್ತು. ಇರಲಿ ಬಿಡು, ಆದದ್ದು ಆಗಿ ಹೋಯಿತು. ನೀನಿನ್ನು ಮನೆಗೆ ನಡೆ, ಮಾಲಾ ತಂದ ಔಷಧಿಯನ್ನು ಮಗುವಿಗೆ ಹಾಕು. ನಾನೀಗ ಹೋಗಿ ನಿನ್ನ ಪತಿಯನ್ನು ಹುಡುಕಿಕೊಂಡು ಬೇಗನೆ ಬಂದು ಬಿಡುತ್ತೇನೆ. ಸರಿ ಸರಿ. ಗ
ನಮ್ಮನೆ ತರದ ಬೇರು ಸಹಿತ ಕಿತ್ತು ಹೋಗಿದೆ ಅಪ್ಪ ಕಿತ್ತು ಮಕ್ಕಳಿದ್ದು ಇಲ್ಲದಂತೆ ಮಾಡಿದೆಯ ತಾಯಿ ತುಂಬಾ ಗರ್ಭಿಣಿಯಾದ ಸೊಸೆಯನ್ನು ಕೂಡ ಅಗಲು ಹಚ್ಚಿದೆಯಾ ತಾಯಿ ತಾಯಿ ಕೊನೆಗೆ ಅವಳನ್ನು ಸಿಗದಂತೆ ಮಾಡಿದೆಯಾ ತಾಯಿಯೇ ಮಾಡಿದೆ ನಿದ್ರೆ ಇಲ್ಲದೆ ಕೂಳು ಇಲ್ಲದೆ ಕೊರಗಿ ಕೊರಗಿ ಸಾಯುತ್ತಿದ್ದೇನಪ್ಪ ಕ್ಷಮ ದೇವತೆ ಕೊನೆಗೆ ಈ ರಾಜಶೇಖರ ಶ್ರೀಮಂತ ರಾಜಶೇಖರಪ್ಪನ ಹೊಟ್ಟೆ ಪಾಡಿಗಾಗಿ ದೇವಿ ಕ್ಷಮ ದೇವತೆ ಕೊನೆಗೆ ಶ್ರೀಮತ್ ರಾಜಶೇಖರಪ್ಪನ ಬೋಟ್ ಪಾಲ್ಸ್ ಮಾಡಲು ಹಚ್ಚಿದೆಯಾ ದೇವಿ ಇಷ್ಟೇಕೆ ನನ್ನ ಮೇಲೆ ಮುಳಿಸು ನನ್ನ ಬಾಳಿಗೆ ಬೆಂಕಿಟ್ಟು ಪೂಜೆ ಮಾಡಿದೆಯಾ ತಾಯಿ ಇವನೇಕೆ ನನ್ನನ್ನು ನೋಡಿ ಮುಖ ತಿರುಗಿಸಿ ಹೀಗೆ ನಿಂತನು ಇರಲಿ ವಿಚಾರಿಸ್ರಾಯ್ತು ಲೋ ಯಾರಪ್ಪ ನೀನು ಎಲ್ಲಿಯವನು ನಾನೊಬ್ಬ ಹಳ್ಳಿಯ ಹತ ಭಾಗ್ಯ ಸೈಬ್ರೇ ಹಳ್ಳಿಯ ಹತ್ತಪ್ಪ ಸೈಬ್ರೇ ಭಿಕ್ಷೆ ಬೇಡಲು ಬಂದಿರುವಳು ಸೈಬ್ರೇ ಭಿಕ್ಷೆ ಬೇಡಲು ಭಿಕ್ಷೆ ಬೇಡಲು ಬಂದಿದ್ದಾದರೆ ಮುಖವನ್ನು ಏಕೆ ಹತ್ತು ತಿರುಗಿಸಿ ನಿಂತಿರುವೆ ಮುಖ ಇತ್ತ ತೋರಿಸುವೆ ಅಥವಾ ನಾನೇ ತಿರುಗಿಸಲು ರಾಜಶೇಖರಪ್ಪನವರೇ ನನ್ನ ಮನೆಗೆ ಬರಬಾರದೆ ನೀವು ಪಾಪಿ ದುಶ್ಯಾಚರನು ದ್ರೌಪದಿ ಶೀಲೆಯ ಶರಣು ರಾಜಶೇಖರಪ್ಪನವರೇ ನನಗೆ ಒಂದು ಪತ್ರ ಬರಲು ತಿಳಿಸಿದ್ದರೆ ನಾನೇ ಬಂದು ಕರೆದುಕೊಂಡು ಹೋಗುತ್ತಿದ್ದೀನಲ್ಲ ಬರಲಿ ಏನೆಂದು ಬಂದು ನಿಮಗೆ ಮುಖ ತೋರಿಸಲಿ ಸಾಹೇಬ್ರೇ ಆ ಗ್ರಾಮ ದೇವತೆ ನನಗೆ ಈ ಪರಿಸ್ಥಿತಿ ತರಬಾರದೆ ತಪ್ಪ ಸಾಹೇಬ್ರೇ ನಾವು ಯಾವ ಜನ್ಮದ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಿರೋಣೋ ಏನು ಆ ಗ್ರಾಮ ದೇವತೆ ನನ್ನನ್ನು ಈ ರೀತಿ ಭಿಕ್ಷೆ ಬೇಡಲು ಹಚ್ಚಿದಮ್ಮ ಸಾಹೇಬ್ರಿ ರಾ
ಶೇಖರಪ್ಪನವ್ರಿ, ನೀವು ನನ್ನ ಮನೆಗೆ ಬರಬಾರದೆ. ಸಾಹೇಬ್ರಿ, ಏನೆಂದು ಬಂದು ನಿಮಗೆ ಮುಖ ತೋರಿಸಲೇ ಸಾಹೇಬ್ರಿ? ನನ್ನ ಮನೆ ತರದ ಬೇರು ಸಹಿತ ಕಿತ್ತು ಹೋಗಿದೆ ಸಾಹೇಬ್ರಿ. ಸಾಹೇಬ್ರಿ, ನಾನು ನಿಮಗೆ ಬಂದು ನನಗೆ ಈ ಪರಿಸ್ಥಿತಿ ಒದಗಿ ತಂದರೆ ಆ ದೇವಿ ಗ್ರಾಮ ದೇವತೆ ಆದರೂ ನನ್ನನ್ನು ಈ ರೀತಿ ಬಿಚ್ಚಬೇಡಲು ಆಚಿತ್ರಲ್ಲಪ್ಪ. ರಾಜಶೇಖರಪ್ಪನವರೇ, ನನಗೆ ಒಂದು ಪಾತ್ರ ಬರೆದು ತಿಳಿಸಿದ್ದರೆ ನಾನೇ ಬಂದು ಕರೆದುಕೊಂಡು ಹೋಗುತ್ತಿದ್ದೀನಲ್ಲ. ನೀವು ಬಹಳ ದೊಡ್ಡ ತಪ್ಪು ಮಾಡಿದಿರಿ ರಾಜಶೇಖರಪ್ಪನವರು, ಬಹಳ ದೊಡ್ಡ ತಪ್ಪು ಮಾಡಿದಿರಿ. ನಿಮ್ಮ ಮಗ ಮದನ್ ಕೂಡ ನನಗೆ ಒಂದೆರಡು ಸಲ ಭೇಟಿಯಾಗಿದ್ದ. ಅವನಿಗೆ ಏನು ಮಾತನಾಡಬೇಕೋ ಅದೆಲ್ಲವನ್ನು ಮಾತನಾಡಿದೆ. ಆದರೆ ಈಗೇನು ಅವನಿಗೆ ಬುದ್ಧಿ ಬರುವ ಹಾಗೆ ಕಾಣುವುದಿಲ್ಲ. ಇರಲಿ, ಇಂದಿಲ್ಲ ನಾಳೆ ಆದರೂ ಅವನು ನನ್ನ ಹತ್ತಿರ ಬರಲೇಬೇಕು. ಸಾಹೇಬ್ರಿ, ನನ್ನ ಮಗನ ಪರಿಸ್ಥಿತಿ ಈ ರೀತಿ ನನ್ನನ್ನು ತಂದು ಬಿಚ್ಚೆ ಬೇಡಲು ಹಚ್ಚದಪ್ಪ. ಸಾಹೇಬ್ರಿ, ನಾನು ಶ್ರೀಮಂತನಿರಬಹುದು, ಆದರೆ ನನ್ನ ಮಕ್ಕಳು ಮಾಡಿದ ಈ ಹೊಲಸು ಕೆಲಸಕ್ಕೆ ನನ್ನ ಮಗ ಎಲ್ಲವನ್ನು ನಿರಾಶೆಯಾಗಿ ಮಾಡಿಬಿಟ್ಟ. ಆದರೆ ಕೊನೆಗೆ ಸಹೋದರ ಗಿರಿಧರರಾವ್ ಎಂದು ನಾವು ಮಿತ್ರರಿದ್ದ ಕೂಡಲೇ ನಮ್ಮನ್ನು ನೀವು ಕರೆದುಕೊಂಡು ಹೋಗಬಹುದು ಸಾಹೇಬರೆ. ಆದರೆ ನನ್ನ ಮಕ್ಕಳು ಬೀದಿ ಪಾಳಿ ಮಾಡಿದ ದೇವಿಯನ್ನು ಸ್ಮರಿಸೋಣ ಸಾಹೇಬರೇ, ಸ್ಮರಿಸೋಣ ಸಾಹೇಬರೇ. ಗ್ರಾಮ ದೇವತೆಯಲ್ಲಿ ನಾವು ನನ್ನ ಮಕ್ಕಳು ಮದ ಮೋಹನ್ ಎಂಬವರು ನನಗೆ ಕೊಡಿಸಿಕೊಡು ಸಾಹೇಬರೇ, ಕೊಡಿಸಿಕೊಡು ಸಾಹೇಬರೇ. ಅವರು ಎಲ್ಲಿದ್ದರೂ ನಮಗೆ ನಮ್ಮನ್ನು ನಮ್ಮ ಮಕ್ಕಳನ್ನು ಒಂದಾಗುವಂತೆ ಮಾಡಿ ಸಾಹೇಬರೇ, ಮಾಡಿ. ನೋಡಿ ರಾಜಶೇಖರಪ್ಪನವರೇ, ನಿಮ್ಮಿಬ್ಬರ ಮಕ್ಕಳನ್ನು ಒಂದುಗೂಡಿಸುವ ಭಾಗ್ಯ ನನ್ನದು. ನೀವೇನು ಅದರ ಬಗ್ಗೆ ಚಿಂತಿಸದೆ ಸುಮ್ಮನೆ ನನ್ನ ಮನೆಗೆ ನಡೆಯಿರಿ. ಸಾಹೇಬರೇ, ನನ್ನ ಮಕ್ಕಳನ್ನು ನೀವು ಒಪ್ಪಿಸಿಕೊಡ್ತೇನೆ ಅಂದರೆ ಸಾಹೇಬರೇ, ನನ್ನ ಮಕ್ಕಳನ್ನು ನೀವು ಗುರುತಿಸಿ ಕೊಡುತ್ತೇನೆ ಅಂದರೆ ನನಗೆ ವಚನ ಕೊಟ್ಟು ಹೋಗಿ ಸಾಹೇಬರೇ, ವಚನ. ಬನ್ನಿ ರಾಜಶೇಖರಪ್ಪನವರೇ, ನಿಮ್ಮಿಬ್ಬರ ಮಕ್ಕಳನ್ನು ಒಂದುಗೂಡಿಸುವ ಭಾಗ್ಯ ನನ್ನದು, ಬನ್ನಿ ಹೋಗೋಣ. ಆಯಿತು ಸಾಹೇಬರೇ, ನಿಮ್ಮ ವಚನ ಪೂರ್ಣವಾಗಿ ನನ್ನ ಇಬ್ಬರು ಮಕ್ಕಳನ್ನು ನನ್ನ ಹೊರತುವಾದ ಸೊಸೆಯನ್ನು ನೀವು ನಮಗೆ ಕರುಚಿ ಸಾಹೇಬರೇ, ಕರುಚಿ. ನಿಮ್ಮ ನಿಮ್ಮನ್ನು ನಾವು ಎಂದೂ ಮರೆಯುವುದಿಲ್ಲ. ಆಯ್ತು ರಾಜಶೇಖರಪ್ಪನವರೇ, ಮೊದಲು ನಮ್ಮ ಮನೆಗೆ ಹೋಗೋಣ, ನಡೆಯಿರಿ, ನೀವು ರೆಸ್ಟ್ ತೆಗೆದುಕೊಳ್ಳಿರಿ. ಆಯ್ತು ಸಾಹೇಬರೇ, ನಿಮ್ಮ ಮನೆಗೆ ಹೋಗೋಣ ಸಾಹೇಬರೇ, ಹೋಗೋಣ. ಆದರೆ ನನ್ನ ಎರಡು ಮಕ್ಕಳನ್ನು ನನ್ನ ಸೊಸೆಯನ್ನು ನೀವು ತಂದುಕೊಳ್ಳಲೇಬೇಕು ಸಾಹೇಬರೇ, ತಂದು ಮನೆ ಅಂದಾಗ ಮಾತ್ರ ನಿಮ್ಮ ಮನೆಗೆ ಬರುತ್ತೀರಿ ಸಾಹೇಬರೇ. ನೋಡಿ ರಾಜಶೇಖರಪ್ಪನವರೇ, ನಿಮ್ಮ ಸೊಸೆ ನಿರ್ಮಲೆಯನ್ನು ನಂತರ ಹುಡುಕಿಸೋಣ, ಮೊದಲು ನೀವು ನಮ್ಮ ಮನೆಗೆ ಹೋಗೋಣ, ಬನ್ನಿರಿ. ಆಯ್ತು ಸಾಹೇಬರೇ, ನೀವು ನನಗೆ ಪಂಚ ಪ್ರಾಣವೆಂದ ಮೇಲೆ ಶ್ರೀ ಗ್ರಾಮ ದೇವತೆಯ ಸಾಕ್ಷಿಯಾಗಿ ನಾವು ನಿಮ್ಮ ಮನೆಗೆ ಬರ್ತೇವೆ, ನಮ್ಮ ಒಂದುಗೂಡಿದ ಬಾಳನ್ನು ನೀವು ಎಂದು ಮರೆಯುವುದಿಲ್ಲವೆಂದು ನಾವು ಶ್ರೀ ಬರಲೇ ಸಾಹೇಬರೇ. ನಿಗತೈತಿ ದೈವ ಪಡತೈತಿ ಜೀವ, ನಗತೈತಿ ದೈವ ಪಡತೈತಿ